ಸಮಸ್ತ ಸುವರ್ಣ ವೀಕ್ಷಕರಿಗೆ ಲಕುಮಿ ತಂಡದಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಜೋಪಾನವಾಗಿ ಪಟಾಕಿ ಹೊಡಿರಿ. ಹ್ಯಾವ್ ಅ ವೆರಿ ಹ್ಯಾಪಿ ಅಂಡ್ ಸೇಫ್ ದಿವಾಲಿ. ನನಗೆ ಯಾಕೆ ನೀವು ವಿಷಯನೇ ಹೇಳಿಲ್ಲ? ನಿಮಗೆ ಹುಷಾರಿಲ್ವಂತೆ. ರಾತ್ರಿ ಮಮ್ಮ ಹೇಳಿದ್ರು. ಸಣ್ಣ ಪ್ರಾಬ್ಲಮ್ ಅಷ್ಟೆ, ಹೆದರ್ಕೊಳ್ಳೋಂಥದ್ದು ಏನೂ ಆಗಿಲ್ಲ. ತಾತ್ಸಾರ ಮಾಡಿದ್ರೆ ಸಣ್ಣದೇ ದೊಡ್ಡದಾಗೋದು ಅಕ್ಕ. ಡಾಕ್ಟರ್ ಹತ್ರ ಹೋಗಿದ್ರೋ ಇಲ್ವೋ? ನಿನಗೆ ಯಾಕೆ ಆ ಯೋಚನೆ? ಏನಕ್ಕ, ನಾನು ನಿಮಗೆ ಕಾಳಜಿ ತೋರಿಸೋ ತಪ್ಪ? ನೋಡು ನೋಡು, ನೀನು ಹೀಗೆ ಆಡ್ತೀಯಾ ಅಂತಾನೆ ನಾನು ನಿಂಗೆ ಏನೂ ಹೇಳಿರಲಿಲ್ಲ. ಮಮ್ಮ ಒಬ್ರು ಬೇಡ ಅಂದರು, ಎಲ್ಲ ನಿನ್ನ ಹತ್ರ ಹೇಳಿಬಿಟ್ಟಿದ್ದಾರೆ. ನೋಡಿ ಅಕ್ಕ, ನೀವು ನನ್ನ ಮೇಲೆ ಯಾವ ಥರ ಕಾಳಜಿ ಇಟ್ಕೊಂಡಿದ್ದೀರೋ ಹಾಗೆ ನನಗೆ ನಿಮ್ಮ ಮೇಲೆ ಪ್ರೀತಿ ಕಾಳಜಿ ಇರೋದು ಸಹಜ ಅಲ್ವೇನಕ್ಕ? ನನಗೆ ಸಣ್ಣದೇನಾದರೂ ನೀವೆಷ್ಟು ನೊಂದ್ಕೋತೀರ, ಎಷ್ಟು ಸಲ ಏನಾಯಿತು ಏನಾಯಿತು ಅಂತ ವಿಚಾರಿಸ್ತೀರ. ತೊಂದರೆ ನನಗೆ ಆದರೂ ನೀವೆಷ್ಟು ನೋವು ಅನುಭವಿಸ್ತೀರ ಅಂತ ನನಗೆ ಗೊತ್ತಕ್ಕ. ಅಕ್ಕ, ನಾನು ಸತ್ರು ನಿಮ್ಗೇನೂ ಆಗಬಾರ್ದಕ್ಕ. ಅಯ್ಯೋ ಹುಚ್ಚಿ, ಈಗ ನನಗೇನಾಗಿದೆ ಅಂತ ಹೀಗೆಲ್ಲ ಮಾತಾಡ್ತಾ ಇದೆಯಾ? ಏನೂ ಆಗಿದೆ ಅಂತಲ್ಲ ಅಕ್ಕ, ಯಾವತ್ತೂ ಏನೂ ಆಗಬಾರ್ದು ಅಂತ ಅಷ್ಟೆ. ಬ್ಲಡ್ ಟೆಸ್ಟ್ ಮಾಡಿಸಿದ್ರಾ ಅಂದ್ರು ಮಮ್ಮ, ಅದ್ರ ರಿಪೋರ್ಟ್ನ ಇವತ್ತೇ ತಂದುಬಿಡಿ. ಆಯಿತು, ತರ್ತೀನಿ. ನೀನು ನನ್ನ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡ, ಆರಾಮಾಗಿ ಕಾಲೇಜ್ಗೆ ಹೋಗ್ಬಾ. ರಿಪೋರ್ಟ್ ಬಂದಮೇಲೆ ಏನಾಯಿತು ಅಂತ ನಂಗೆ ಹೇಳಬೇಕು. ಏನೂ ಆಗಿರಲ್ಲ, ನಿಮ್ಮ ಅಕ್ಕ ಇಷ್ಟು ಬೇಗ ಸಾಯಲ್ಲ. ಅಕ್ಕ, ಕನ್ಸಲ್ಲೂ ಸಾಯೋ ಮಾತಾಡಬೇಡಿ ಅಕ್ಕ. ನಿಮ್ಗೇನಾದರೂ ಆದರೆ ಒಂದು ಕ್ಷಣನೂ ನಾನು ಬದುಕಿರಲ್ಲ. ಕುತ್ತಿ, ನಿಂದ ಅತಿ ಆಯಿತು. ಕಾಲೇಜಿಗೆ ಲೇಟ್ ಆಯಿತು ಹೊರಡು. ದಡ್ಡ ಹುಡುಗಿ, ಏನು ಫೂಲಿಶಾಗಿ ಮಾತಾಡ್ತಾ ಇದೆಯಾ? ನೀನೀಗ ಕಾಲೇಜ್ಗೆ ಹೋಗೋಳು, ಇಷ್ಟೊಂದು ಎಮೋಷ್ನಲ್ ಆಗಬಾರ್ದು. ಜೀವನ ಅನ್ನೋದು ಯಾರಿಂದಾನೂ ಅಲ್ಲ, ನಮ್ಮಿಂದ ನಮಗಾಗಿ ಅಷ್ಟೆ. ಯಾರಿದ್ರು ಯಾರು ಸತ್ರು ನಮ್ಮ ಆಯಸ್ಸಿರುವವರೆಗೂ ನಾವಿರಬೇಕು. ಈಗಷ್ಟಕ್ಕೂ ಸಾಯ ಅಂತದ್ದು ನನಗೇನೂ ಆಗಿಲ್ಲ. ನಡಿ, ಕಾಲೇಜಿಗೆ ಲೇಟ್ ಆಯಿತು. ಹೊರಡು. ತಗೊಳಕ ಆಯ್ತಾ? ಅಕ್ಕ ತಂಗಿ ಸೆಂಟಿಮೆಂಟು ಎಲ್ಲ ನಿಮ್ಮಿಂದಾನೇ ಮಮ್ಮ. ನಾನು ಎಷ್ಟು ಹೇಳಿದ್ರೂ ನನಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟಿದ್ದೀರಾ, ಅದಕ್ಕೆ ಇವಳು ಸಾಕ್ಷಾತ್ ಕಾವೇರಿ ಮಾತ ಥರ ಕಣ್ಣೀರು ಹರಿಸ್ತಾ ಇದ್ದಾಳೆ. ಯಾಕೆ ಲಕುಮಿ, ಕಾಲೇಜಿಗೆ ಲೇಟ್ ಆಯಿತು, ಹೊರಡು. ಆಯಿತು ಮಮ್ಮ. ಅಕ್ಕ ನಾನು ಹೋಗ್ತೀನಿ, ಆದರೆ ನೀವು ಇವತ್ತು ಹೋಗಿ ರಿಪೋರ್ಟ್ ತರೋದನ್ನು ಮಾತ್ರ ಮರಿಬಾರ್ದು. ಆಯ್ತಮ್ಮ, ಮರಿಯಲ್ಲ. ನೀನು ಹೋಗ್ಬಿಟ್ಟು ಬಾ. ಬಾಯ್ ಬಾಯ್ ಮಮ್ಮ. ಪೂರ್ವಿ, ನಿನ್ನ ತಂಗಿ ನಿನ್ನ ಥರನೇ ಹಠ ಅಂದರೆ ಹಠ, ನಿನಗೆ ಅಂದರೆ ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತಾಳೆ. ಇಂಥ ತಂಗಿಯಿಂದ ನನ್ನ ಸತ್ಯ ಮುಚ್ಚಿಡೋದು ನ್ಯಾಯನ? ನಾನು ಏನು ಮಾಡಲಿ, ಈ ವಿಷಯನೊಳಗೆ ಹೇಗೆ ಹೇಳಲಿ? ಲಕುಮಿ, ಲಕುಮಿ, ಏನ್ ಸುಧಾ? ಇವತ್ತು ಪವಿತ್ರನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಬಂದ್ರಂತೆ. ಯಾಕೆ, ಏನಾಗಿತ್ತಂತೆ? ಅವಳು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ಲಂತೆ.